ಸಚಿವ ಅಮಿತ್ ಶಾ ಇವತ್ತು ಜಮ್ಮು ಕಾಶ್ಮೀರಕ್ಕೆ ಭೇಟಿಯನ್ನು ನೀಡುತ್ತಿದ್ದಾರೆ. ರಜೌರಿ ಜಿಲ್ಲೆಗೆ ಅಮಿತ್ ಶಾ ಭೇಟಿಯನ್ನು ನೀಡುತ್ತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಬಹಳ ಹೆಚ್ಚಿನ ಭೇಟಿ ಆಗ್ತಾ ಇದೆ. ರಾಜ್ಯ ನಾಯಕರದ್ದು, ಕೇಂದ್ರ ನಾಯಕರದ್ದು ಜಮ್ಮು ಮತ್ತು ಕಾಶ್ಮೀರವನ್ನು ಸ್ವಲ್ಪ ಕೇಂದ್ರೀಕೃತ ಮಾಡಿ, ಯಾಕಂದರೆ ಅಲ್ಲಿ ನಡೀತಾ ಇರುವಂಥ ಒಂದಿಷ್ಟು ಉಗ್ರರ ಉಪಟಳ ಇದು, ಈ ವಿಚಾರವಾಗಿ ಒಂದು ಮೀಟಿಂಗ್ ಮಾಡಬೇಕು. ಅಲ್ಲಿನ ಪೊಲೀಸ್ ಅಧಿಕಾರಿಗಳು, ಅಲ್ಲಿನ ಅಧಿಕಾರಿಗಳನ್ನು ಕೇಳಬೇಕು, ಜನರ ಕಷ್ಟಗಳನ್ನು ಆಲಿಸಬೇಕು ಅಂತ ಹೇಳಿ ಇವತ್ತು ಜಮ್ಮು ಮತ್ತು ಕಾಶ್ಮೀರಕ್ಕೆ ಗೃಹ ಸಚಿವ ಅಮಿತ್ ಶಾ ಹೋಗ್ತಿದ್ದಾರೆ. ಸೊ ಅಲ್ಲಿ ನಡೀತಾ ಇರುವಂಥ ಉಗ್ರರ ಉಪಟಳ, ಮತ್ತು ಈ ಹಿಂದೆ ಒಂದು ಎರಡು ದಿನಗಳ ಹಿಂದೆ ಒಂದು ಉಗ್ರರ ದಾಳಿ ನಡೀತಲ್ಲ, ಆ ಉಗ್ರರ ದಾಳಿ ನಡೆದದಕ್ಕೆ ಪ್ರತಿ ದಾಳಿ ನಡೆಸಿ ಒಂದಿಷ್ಟು ಜನರನ್ನ, ಒಂದು ನಾಲ್ಕೈದು ಜನ ಈ ಉಗ್ರರನ್ನು ಕೊಂದು ಒಂದಿಷ್ಟು ಗ್ರನೈಡ್ಗಳು ಶೆಲ್ಗಳನ್ನೆಲ್ಲ ವಶಪಡಿಸ್ಕೊಂಡಿದ್ದಾರೆ. ಸೊ ಅಲ್ಲಿ ಏನು ನಡೀತಾ ಇದೆ, ಸುರಂಗಾಲ ಸುದ್ದಿಗಳು ಕೇಳ್ತಾ ಇದೆ, ಡ್ರೋನ್ಗಳು ಹಾರಾಡ್ತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ರಜೌರಿ ಜಿಲ್ಲೆಗೆ ಇವತ್ತು ಅಮಿತ್ ಶಾ ಭೇಟಿ ನೀಡ್ತಿದ್ದಾರೆ.